Namaskar ipo B bus asrile namam kardare kshamasri bangudar sir ille illa nodre illa 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 aa hesrige aa power ide bangarige ellarigu adbidvarappa ee mali kole yenu mali kole yenu kheer madadanga bandire nimmellarigu namaskar madlige ee kustigulu ee mannigu bhaala dodda link aite ಒಂದು ನೂರಕ್ಕೆ ಐದೈದು ಗರಡಿ ಮನೆ ಇದ್ದ ಕಾಲಿದ್ವು ಈಗ ಎರಡಕ್ಕ ಒಂದಕ್ಕ ಬಂದು ನಿಂತವು ಎಲ್ಲ ಜಿಮ್ ಮಾಡ್ಕೊಂಡಾರ ಇವೆಲ್ಲರೂ ಕೈ ಜೋಡಿಸಿದ್ರ ಮತ್ತ ಗರಡಿ ಮನೆ ವಾಪಸ್ ಬರ್ತಾವು ಅಂತ ನಮ್ದೊಂದು ಕಾಳಜಿ ಐತೆ ಸಿನಿಮಾ ಯಾಕಂದ್ರೆ ಉತ್ತರ ಕರ್ನಾಟಕದ ಪೈಲ್ವಾನ್ಗಳು ಹಳೆ ಮೈಸೂರು ಆ ಕಡೆ ಎಲ್ಲ ಹೋಗಿ ಕುಸ್ತಿ ಮಾಡಿದ್ರು ಒಂದ ಕಾಲದಾಗ ಹೆಂಗಿರ್ತಿತ್ತು ಅಂತಂದ್ರೆ ಎಕ್ಸ್ಟ್ರಾ ರೈಲ್ ಬಿಡ್ತಿದ್ರಂತ್ರಿ ಮೂರ್ ತಾಸು ನಾಲ್ಕು ತಾಸು ತಡೀತಾರೆ ಕುಸ್ತಿ ಅಂತ ಹೇಳಿ ಎಕ್ಸ್ಟ್ರಾ ರೈಲ್ ನಾಗ ಮಂದಿ ಮೈಸೂರು ಹಳೆ ಬೆಂಗಳೂರು ಈ ಕ್ಷೇತ್ರಗಳಿಗೆಲ್ಲ ಹೋಗಿ ಕುಸ್ತಿ ನೋಡ್ತಿದ್ರು ಅಂತ ಅಂತ ಪೈಲ್ವಾನ್ಗಳು ಹುಟ್ಟಿದ ಜಾಗ ಇದು. ಸೊ ಈ ಜಾಗ ಮತ್ತೆ ನಾವು ಶೂಟಿಂಗ್ ಮಾಡಿರೋದೆಲ್ಲ ಬಾದಾಮಿ ಬಯಲುಸೀಮೆ ಸುಮಾರು ಜಾಗಗಳಲ್ಲಿ ಶೂಟಿಂಗ್ ಮಾಡಿದ್ದೇವೆ. ಐಹೊಳೆ ಪಟ್ಟದಕಲ್ಲು ಸುತ್ತಮುತ್ತ ಬೆಂಗಳೂರು ಗ್ರಾಮಾಂತರದಲ್ಲಿ ಉತ್ತರ ಕರ್ನಾಟಕದ ಪೂರ್ತಿ ಮನೆ ಮರುಸೃಷ್ಟಿ ಮಾಡಿ ಮಾಡಿದಂತಹ ಸಿನಿಮಾ ಇದೆ. ಆಮೇಲೆ ಇದು ಶುರುವಾಗಿ ಒಂದೂವರೆ ವರ್ಷ ಆತ್ರಿ. ಇದರ ಫಸ್ಟ್ ಗೇರ್ ಹಾಕಿದ್ದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದರ್ಶನ್ ಸರ್. ಒಂದು ದಿವಸ ಪಾಟೀಲ್ ಮಾಸ್ತರಿಗೆ ಸಿಕ್ಕ ಅವ್ರ ಕುಟುಂಬದ ಜೊತೆ ಇವನನ್ನ ನಾಯಕ ನಟನನ್ನ ಮಾಡ್ರಿ ಅಂತ ಸೂರ್ಯನ ತೋರಿಸಿ ಸೂರ್ಯ ತಂಡಕ್ಕೆ ಬಂದ ಮೇಲೆ ಅದೊಂದು ಮಿಲಿಟರಿ ಆಜ್ಞೆ ಅಂತ ತಿಳ್ಕೊಂಡು ನಾವು ದರ್ಶನ್ ಸರ್ ನಾಯಕ ನಟನನ್ನ ಹೇಳಿದ ನಂತರ ಚಿತ್ರ ಶುರು ಮಾಡಿ ಇದೇ ಪಕ್ಕದವರು ಹಿರೇಕೇರೂರಲ್ಲಿ ಪೂಜೆ ಮಾಡಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಮೇಲಾದ್ರೆ. ಸೊ ಈಗ ನವೆಂಬರ್ ಹತ್ತು ಅಂತ ಎಲ್ಲ ಕಡೆ ಕುಯ್ಯಾಡಕಂತೀವಿ. ಇಲ್ಲೂ ಹೇಳ್ತೀನಿ ನವೆಂಬರ್ ಹತ್ತು ನಿಮ್ ಮುಂದೆ ಬರ್ತೇವೆ. ಬಹಳ ಒದ್ದಾಡ್ಕೊಂಡು ಕಷ್ಟ ಬಿದ್ದು ಬೆವರು ಸುರಿಸಿ ಮಾಡಿದ ಪಿಕ್ಚರ್ ರೀ. ಇದನ್ನ ಬಯಲುಸೀಮೆ ಅವರು ದೊಡ್ಡ ಮಟ್ಟದಲ್ಲಿ ನಡೆಸ್ತಾರೆ ಅನ್ನೋ ಒಂದು ದೃಢವಾದ ನಂಬಿಕೆಗೆ ನಾವು ಬಯಲುಸೀಮೆಗೆ ಬಂದೇವೆ. ಈ ಊರನ್ನ ಇಲ್ಲೇ ಮಾಡ್ರಿ ಅಂತ ಹೇಳಿದ್ದು ದರ್ಶನ್ ಸಾಹೇಬ್. ಇದು ಸುಮ್ಮನೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿಲ್ಲ, ಎಲ್ಲರೂ ಇಲ್ಲ ತಡ ಹೋಗ್ಬೇಕು ನಾವು. ಸೊ ಉತ್ತರ ಕರ್ನಾಟಕ ಅಂದ್ರನ ಅದರದೊಂದು ಗಂಧ ಬೇರೆ ಐತಿ. ಆ ಕರಿ ಮಣ್ಣು ಆ ಬೆಡಸು ಗಂಟಮಟ್ಟಿ ನಾಡು ಅಂತ ಸುಮ್ಮನೆ ಕರೆಯೋದಿಲ್ಲ ಈ ಮಂದಿಗೆ. ಸೊ ಇಲ್ಲಿ ಬಂದು ನಾವು ಟ್ರೈಲರ್ ಲಾಂಚ್ ಮಾಡೋಣ ಅಂತ ಪ್ಲಾನ್ ಹಾಕಿ ಇನ್ನೇನು 5-10 ನಿಮಿಷಕ್ಕೆ ಬರ್ತಾರೆ ದರ್ಶನ್ ಸರ್. ಅವರ ಮುಂದಿನ ಚಿತ್ರ ಇದು, ಮೊನ್ನೆ ನೋಡಿ ಖುಷಿನೂ ಕೊಟ್ಟಾರೆ. ಸೊ ನಿಮ್ ಜೊತೆ ಅವ್ರು ಹಂಚ್ಕೊತಾರ ಏನು ಗರಡಿ ಅಂದ್ರೆ ಏನು ಅಂತ. ಬಹಳ ಶ್ರದ್ಧೆ ಕಾಣಿಸುತ್ತೆ ಸಿನಿಮಾದಲ್ಲಿ. ನಾವು ಏನ ಮಾಡಿದ್ರು ಸಿನಿಮಾ ನಿಮ್ಮ ಚಪ್ಪಾಳೆ ನಿಮ್ಮ ಶ್ರೇಣಿ ಒಳಗ ನಾವು ಬದುಕೋದು. ಮಂದಿ ಬಂತು ಗಾಡಿ ಬಂತಲ್ಲೇ